ನಮಸ್ಕಾರ ಸ್ನೇಹಿತರೆ ಎಸ್ಪೆಷಲಿ ನಮ್ಮ ಯೂಟ್ಯೂಬ್ ಚಾನಲ್ ನೀವಿದ್ದವರೆಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಕೆಳಗೆ ಕಾಣುವಂಥ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಮತ್ತು ಪಕ್ಕದಲ್ಲೇ ಕಾಣುವಂಥ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಮ್ಮ ಮುಂದಿನ ಅಪ್ಡೇಟ್ಸ್ಗಾಗಿ. ನಾನು ಇವತ್ತು ನಿಮಗೆ BHD ಭಾರತ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಇಂಡಿಯಾ ಒಂದು ಸಂಕಲ್ಪ ಅನ್ನೋ ಪ್ರಾಜೆಕ್ಟ್ ತಂದಿದೆ. ಈ ಒಂದು ಸಂಕಲ್ಪ ಪ್ರಾಜೆಕ್ಟ್ಗೆ ಯಾವ ರೀತಿ ಗೂಗಲ್ ಫಾರ್ಮ್ನ ತುಂಬಬೇಕು ಮತ್ತು ವಾಲಂಟಿಯರ್ಸ್ ಕೊರೋನಾ ವಾರಿಯರ್ಸ್ಗೆ ವಾಲಂಟಿಯರ್ಸ್ ಆಗಲಿಕ್ಕೆ BHD ಅವರು ತಂದಿರುವಂಥ ಗೂಗಲ್ ಫಾರ್ಮ್ನ ಯಾವ ರೀತಿ ತುಂಬಬೇಕು ಅನ್ನೋದನ್ನು ನಾನು ಸಂಪೂರ್ಣವಾಗಿ ಸುಲಭವಾಗಿ ಹೇಳ್ಕೊಡ್ತೀನಿ. ಆದಷ್ಟು ಈ ವಿಡಿಯೋನ ಕೊನೆವರೆಗೂ ನೋಡಿ, ಅರ್ಥ ಆಗುತ್ತೆ. ಏನಾದರೂ ಡೌಟ್ಸ್ ಇದೆ ಕೆಳಗೆ ಕಮೆಂಟ್ ಬಾಕ್ಸ್ ಹಾಕಿ ಬನ್ನಿ, ಎಕ್ಸ್ಪ್ಲೋರೇಷನ್ ಶುರು ಮಾಡೋಣ. ಗೂಗಲಲ್ಲಿ ಹೋಗಿ BHD ಇಂಡಿಯಾ ಅಂತ ಹೊಡಿರಿ. ಸರ್ಚ್ ಆದ ತಕ್ಷಣ ಕೆಳಗಡೆ ಬನ್ನಿ, ಇಲ್ಲಿ ಭಾರತ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಅಂತಿದೆ. ಕ್ಲಿಕ್ ಮಾಡಿದ ನಂತರ ಈ ರೀತಿ ನಿಮಗೆ ಹೋಮ್ ಪೇಜ್ ಕಾಣುತ್ತೆ. ಕೆಳಗಡೆ ಸ್ಕ್ರಾಲ್ ಆಗ್ತಾಯಿದೆ ಅಲ್ಲಿ ಕೆಂಪು ಅಕ್ಷರಗಳಲ್ಲಿ, ಇಲ್ಲಿ BHD ಕೋವಿಡ್ ವಾರಿಯರ್ಸ್ ಅಂತ ರಿಜಿಸ್ಟ್ರೇಷನ್ ಅಂತ, ಇದರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೊಂದು ಗೂಗಲ್ ಫಾರ್ಮ್ ಲಿಂಕ್ ಓಪನ್ ಆಗುತ್ತೆ, ಸಪ್ರೇಟಾಗಿ ವಿಂಡೋ ಓಪನ್ ಆಗುತ್ತೆ. ಇದನ್ನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ, ಫೇಸ್ಬುಕ್ ಮೂಲಕ ಸಂಕಲ್ಪಕ್ಕೆ ಯಾವ ರೀತಿ ರಿಜಿಸ್ಟ್ರೇಷನ್ ಆಗುತ್ತೆ. ಮೊದಲಿಗೆ ನೀವು ಸರ್ಚ್ ಬಟನ್ ಹೋಗಿ ಸರ್ಚ್ ಬಟನ್ ಸಂಕಲ್ಪ ಕ್ಲಿಕ್ ಮಾಡಿ, ಮತ್ತು ಸೈನ್ ಮುಖಪುಟ ಇರೋದಕ್ಕೆ ಗೊತ್ತು, ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೊಂದು ಗೂಗಲ್ ಫಾರ್ಮ್ ತೋರಿಸುತ್ತೆ. ಇದೇ ಗೂಗಲ್ ಫಾರ್ಮ್ನ ಮುಂದೆ ಇದರಲ್ಲಿ ವೀಡಿಯೋದಲ್ಲಿ ಹೇಳಿದ್ದೀನಿ, ಬನ್ನಿ. ಹೋಗೋಣ ಸಂಕಲ್ಪದಲ್ಲಿ ಗೂಗಲ್ ಫಾರ್ಮ್ನ ಯಾವ ಥರ ಫಿಲ್ ಮಾಡೋದಂತ ವಿಶ್ವಣ್ಣ ಬಾಬು ಸರ್ ಅವರೆಲ್ಲ ಲಿಂಕ್ ಹಾಕಿದ್ದಾರೆ. ಆ ಲಿಂಕನ್ನು ಯಾವ ರೀತಿ ತೆಗಿಬೇಕಂದ್ರೆ BHD ಗೋಲ್ಡನ್ ಸರ್ವಿಸಲ್ಲಿ ಗ್ರೂಪ್ ಮೇಲೆ ಟ್ಯಾಪ್ ಮಾಡಿ, ಇಲ್ಲಿ ಮೀಡಿಯಾ ಲಿಂಕ್ ಆ್ಯಂಡ್ ಟ್ಯಾಕ್ಸ್ ಅಂತ ಕಾಣಿಸಿದೆ, ಅದನ್ನು ಕ್ಲಿಕ್ ಮಾಡಿ. ಅಂದರೆ ಲಿಂಕ್ಸ್ ಕಾಲಮ್ ಬಂದೆ, ಇಲ್ಲಿ ನೋಡ್ಬೋದು ಇವತ್ತು ರಿಜಿಸ್ಟ್ರೇಷನ್ ಸಂಕಲ್ಪ ಅಂತಿದೆ, ಸಂಕಲ್ಪ ಪ್ರಾಜೆಕ್ಟ್ ಗೂಗಲ್ ಫಾರ್ಮು. ನೀವು ಇದುವರೆಗೂ ರಿಜಿಸ್ಟರ್ ಆಗಿಲ್ಲ ಅಂದರೆ ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಯೂತ್ ರಿಜಿಸ್ಟ್ರೇಷನ್ ಫಾರ್ಮ್ ಬರುತ್ತೆ, ಅಲ್ಲಿ ನಿಮ್ಮ ಹೆಸರು ಕೊಡಿ, ಮತ್ತು ನಿಮ್ಮ ಏಜು, ಮತ್ತು ಮೇಲ್ ಜೆಂಡರ್ ಕೊಡಿ, ಸ್ಟೇಟು ಕರ್ನಾಟಕ, ಅಡ್ರೆಸ್ಸು ನಿಮ್ಮ ಊರು, ನಿಮ್ಮ ವಿಳಾಸ ಇರುತ್ತೆ ಅದು ಕೊಡಿ, ಮೊಬೈಲ್ ನಂಬರು, ಹಾಗೆ ನಿಮ್ಮ ಇಮೇಲ್ ID, ಮತ್ತು ನಿಮ್ಮ BHD ಮೆಂಬರ್ ಅಂತ ನೋ ಅಂತ ಕೊಡಿ. ನಂತರ ಇನ್ನೊಂದು ಪೇಜ್ ಬರುತ್ತೆ, ಕಂಟ್ರಿ ಹೆಸರು ಇಂಡಿಯಾ, ಕಾಲೇಜು ನಿಮ್ಮ ಕಾಲೇಜ್ ಯಾವುದು ಅದ್ರ ಬಗ್ಗೆ ಕೊಡಿ, ನಿಮ್ಮ ಬಗ್ಗೆ ನಿಮ್ಮ ವೈಯಕ್ತಿಕ ವಿಚಾರನ ಇಲ್ಲಿ ಹಂಚ್ಕೊಬೋದು, ನೀವು ಏನು ಮಾಡ್ತಾಯಿದ್ದೀರಾ ಅದ್ರ ಬಗ್ಗೆ ನಿಮ್ಮ ಅಭ್ಯಾಸಗಳನ್ನು ಇಲ್ಲಿ ನಮೂದಿಸ್ಬೋದು. ಸಬ್ಮಿಟ್ ಕೊಡಿ. ಸಬ್ಮಿಟ್ ಕೊಟ್ಟ ತಕ್ಷಣ ಯುವರ್ ರಿಜಿಸ್ಟ್ರೇಷನ್ ಹ್ಯಾಸ್ ಬಿನ್ ರೆಕಾರ್ಡೆಡ್ ಅಂತ ಬರುತ್ತೆ. ಇದು ಬಂದ ತಕ್ಷಣ ಇದೇ ಕನ್ಕ್ಲೂಷನು, ಇದೇ ಫೈನಲ್ಲು, ಇದಾದರೆ ರಿಜಿಸ್ಟ್ರೇಷನ್ ಆಗಿದ್ದೀರಾ ಅಂತ ಸಂಕಲ್ಪಕ್ಕೆ. ಮತ್ತು ಇನ್ನೊಂದು ಫಾರ್ಮು ಗೂಗಲ್ ಫಾರ್ಮು ಕೊರೋನಾ ವಾರಿಯರ್ಸ್ಗೆ, ಅದನ್ನು ಅದೇ ರೀತಿ ಲಿಂಕ್ ಸ್ಕ್ರಾಲ್ ಮಾಡ್ತಾ ಹೋಗಿ, ಇಲ್ಲಿ ವಾಲಂಟಿಯರ್ಸ್ ಅಸಿಸ್ಟೆನ್ಸ್ BHD ಕರ್ನಾಟಕ ಟು ಫೈಟ್ ಅಗೇನೆಸ್ಟ್ COVID-19 ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಾನು ಆಗಲೇ ರಿಜಿಸ್ಟರ್ ಆಗಿರೋ ಕಾರಣ ಇವರ ಆಲ್ರೆಡಿ ರೆಸ್ಪಾಂಡರ್ ಬಂದಿದೆ, ನಾನು ಹಿಂದೆ ಹೋಗಿ ತೋರಿಸ್ತೀನಿ ಅದು ಯಾವ ರೀತಿ ಮಾಡಿದೀನಿ ಅಂತ. ಇಲ್ಲಿ ಹೆಸರು ತಗೊಟ್ಟಿದ್ದೀನಿ, ಆರ್ ರೆಡಿ ಟು ಅಸಿಸ್ಟ್ ಕನ್ಸರ್ನ್ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಟು ಕಾಂಟ್ರಿಬ್ಯೂಟ್ ಇನ್ ಇಂಡಿಯಾಸ್ ವಾರ್ ಅಗೇನ್ಸ್ಟ್ COVID-19 ಹೆಸರು ಅಂತ ಕೊಟ್ಟಿದ್ದೀನಿ. ನೆಕ್ಸ್ಟ್ ಮ್ಯಾಚ್ ಮಾಡಿದ್ದೀನಿ ಮತ್ತು ನಾನು ಡೀಟೇಲ್ಸ್ ಕೊಟ್ಟಿದ್ದೀನಿ. ಮತ್ತು ರಿಲೇಷನ್ ವಿತ್ ಎಮರ್ಜೆನ್ಸಿ ಕನ್ಸಲ್, ನಿಮಗೆ ಎಮರ್ಜೆನ್ಸಿ ಆದಾಗ ಈ ಒಂದು ಸೇವೆ ಸಂದರ್ಭದಲ್ಲಿ ಯಾರನ್ನ ಸಂಪರ್ಕ ಮಾಡೋಕೆ ಅನ್ನೋದು ಇಲ್ಲಿ ಟಿಕ್ ಮಾಡಿ, ಫಾದರ್ ಮದರ್ ಬ್ರದರ್ ಅಂತ ಇರ್ತದೆ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಕೊಡಿ, ಮತ್ತು ಪರ್ಮನೆಂಟ್ ಅಡ್ರೆಸ್ ಕೊಡಿ ನಿಮ್ಮ ಊರದು, ಮತ್ತು ಪಿನ್ ಕೋಡ್ ಸರಿಯಾಗಿರೋದು ಕೊಡಿ. ಮತ್ತು ನಿಮ್ಮ ಸ್ಕೌಟಿಂಗ್ ಪೊಸಿಷನ್ ಯಾವುದು ಅದನ್ನು ಕೊಡಿ, ರೇಂಜರ ರೋವರ ಇಲ್ಲ ಸ್ಟೇಟ್ ಆಫೀಸರ್ ಬೇರೆ ಅಂತಲ್ಲ, ರೋವರ್ ಆದರೆ ರೋವರ್ ಕೊಡಿ, ಸ್ಕೌಟ್ ಆದರೆ ಸ್ಕೌಟ್ ಕೊಡಿ, ಸ್ಕೌಟ್ ಇಲ್ಲ ರೋವರ್ ಮಾತಾಡಬೇಕು. ಮತ್ತು ನಿಮ್ಮ ಯೂನಿಟ್ ಯಾವುದು, ಕಾಲೇಜ್ ಹೆಸರು ಕೊಡಿ,
ಡಿಸ್ಟಿಕ್ ಅವ್ರ ಲೋಕಲ್ ಅಸೋಸಿಯೇಷನ್ ಯಾವುದು ನೆಕ್ಸ್ಟ್ ಅಂತ ಕೊಡಿ. ಮತ್ತು ಕಾಣುವಂಥ ಡಿಕ್ಲರೇಷನ್ಗೆ ನೀವು ಎಲ್ಲದಕ್ಕೂ ಟಿಕ್ ಮಾಡ್ಕೊಡಿ, ಐ ಆಮ್ ಆಫರಿಂಗ್ ಮೈ ಸರ್ವಿಸ್ ವಾಲಂಟರಿ ಆ್ಯಂಡ್ ವಿತೌಟ್ ಮೈ ಎನಿ ಪ್ರೆಷರ್ ಫ್ರಮ್ ಎನಿ ಒನ್. ಐ ಆಮ್ ಆಫ್ ಎ ಗುಡ್ ಹೆಲ್ತ್ ಫಿಸಿಕಲಿ ಆ್ಯಂಡ್ ಮೆಂಟಲಿ ಫಿಟ್ ಫಾರ್ ದ ಸರ್ವಿಸ್. ಐ ಆಮ್ ಕರೆಂಟ್ಲಿ ನಾಟ್ ರಿಸೀವಿಂಗ್ ಎನಿ ಮೆಡಿಕಲ್ ಟ್ರೀಟ್ಮೆಂಟ್. ದ ಇನ್ಫಾರ್ಮೇಷನ್ ಗಿವನ್ ಅಬೌವ್ ಈಸ್ ಟು ಬೆಸ್ಟ್ ಆಫ್ ಮೈ ನಾಲೆಡ್ಜ್ ಆ್ಯಂಡ್ ಬಿಲಿ. ಅದು ಕೊಟ್ಟು ಎಲ್ಲರೂ ಟಿಕ್ ಮಾಡಿದರೆ ಯು ಆರ್ ಆಲ್ರೆಡಿ ಯು ಆರ್ ರೆಸ್ಪಾನ್ಸಿಬಿಲಿ ಸೇವ್ಡ್ ಅಂತ ಬರುತ್ತೆ. ಥ್ಯಾಂಕ್ ಯು ಫಾರ್ ಇಂಟ್ರೆಸ್ಟೆಡ್ ಅಂತ ಕನ್ಫ್ಯೂಷನ್ ಕೊಡ್ತಾರೆ. ಇದಾದ ತಕ್ಷಣ ನೀವು ಕರೋನಾ ವಾಲಂಟಿಯರ್ಸ್ಗೆ ಸೈನ್ ಇನ್ ಆಗಿದ್ದೀರಾ, ರಿಜಿಸ್ಟರ್ ಆಗಿದ್ದೀರಾ ಅಂತ.